ಇವತ್ತು ತುಮಕೂರು ಜಿಲ್ಲೆಯಲ್ಲಿ ನಾನು ಬಹಳ ಪ್ರಜ್ಞಾಪೂರ್ವಕವಾಗಿ ಮಾತಾಡ್ತಾ ಇದ್ದೇನೆ. ನಾನು ಹಿಂದೆಯೂ ಸಹ ತುಮಕೂರಿನ ಒಂದು ಮಾಧ್ಯಮದಲ್ಲಿ ಇದ್ದೆ. ಬರೀ ಪರಮೇಶ್ವರ ಅವರು ಈ ಕ್ಷೇತ್ರದ ಶಾಸಕರಲ್ಲ, ಅವರು ಅನೇಕ ಶಾಸಕರಾಗ್ತಾರೆ. ಆದ್ರೆ ತುಮಕೂರು ಜಿಲ್ಲೆಯಲ್ಲಿ ಇವತ್ತು ಎಲ್ಲರೂ ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗುವಂತ ಅವಕಾಶಗಳನ್ನು ಇಟ್ಕೊಂಡಿದ್ದೆ. ಅದು ಸನ್ಮಾನ್ಯ ಡಾಕ್ಟರ್ ಪರಮೇಶ್ವರ ಅವರು. ಇದರಲ್ಲಿ ಯಾರು ನಿಮಗೆ ಅನುಮಾನ ಇದೆ, ದಯಮಾಡಿ ತೆಗೆದು ಪಕ್ಕಿಡಿ. ಇವತ್ತು ಅವರಿಗೆ ರಿಸರ್ವ್ ಕೇಳಿ ಎಲ್ಲ ಅರ್ಹತೆಗಳನ್ನ ಎಲ್ಲ ಮಾನದಂಡಗಳನ್ನ ಇಟ್ಕೊಂಡಿರ್ತಕ್ಕಂತ ವ್ಯಕ್ತಿ ತುಮಕೂರು ಜಿಲ್ಲೆಯಲ್ಲಿ ಇವತ್ತು ಯಾರು ಇದ್ದೆ ಅದು ಡಾಕ್ಟರ್ ಪರಮೇಶ್ವರ ಅವರು. ಮತ್ತೆ ರಾಜ್ಯ ರಾಜಕಾರಣದಲ್ಲಿ ಇರುವಂತಹ ಒಂದು ಅವಕಾಶಗಳಿದೆ. ನಾನು ನಿಮಗೆ ವಿನಂತಿಯನ್ನ ಮಾಡ್ತೀನಿ, ಇವತ್ತು ಯಾರು ನಮ್ಮ ಬಂಧುಗಳು ಸೇರಿದ್ದೀರಾ, ಮತ್ತೆ ಬೇರೆ ಸಮುದಾಯದ ಬಂಧುಗಳು ಯಾರು ಬಂದಿದ್ದೀರಾ, ದಯಮಾಡಿ ನಿಮ್ಮ ಶಕ್ತಿ ನಿಮ್ಮ ಓಟ್ಗೆ ಸೀಮಿತ ಆಗಬಾರದು. ನೀವು ಕನಿಷ್ಠ 5-10 ಓಟು ಹಾಕುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ವಿಶೇಷವಾಗಿ ನನಗೆ ನನ್ನ ಅಕ್ಕನ ತಾಯಿಗಳು ಬಹಳ ದೊಡ್ಡ ಸಂಖ್ಯೆ ಮಾಡಿದ್ದೀರಾ, ಬಂದಿದ್ದೀರಾ ಇವತ್ತು. ಇವತ್ತು ಅದರ ಬಗ್ಗೆ ಸ್ಫೂರ್ತಿ, ಡಾಕ್ಟರ್ ಪರಮೇಶ್ವರ ಅವರಿಗೆ ಸ್ಫೂರ್ತಿ. ನಾವು ಕೈವಾರ ಪ್ರಾಥಮಿಕ ಸಂಕಲ್ಪ ಮಾಡಬೇಕಾಗುತ್ತೆ. ನಾವು ಪ್ರತಿಯೊಬ್ಬರು ಒಬ್ಬೊಬ್ಬರು ಕನಿಷ್ಠ 10 ಓಟ್ಗಳನ್ನ ಅವರಿಗೆ ತರುವಂತದ್ದು ಪುರುಷೋತ್ತ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ. ಆ ಮೂಲಕ ಇವತ್ತು ನನಗೆ ವಿಶ್ವಾಸ ಇದೆ, ಇವತ್ತು ಎಂ ಎಸ್ ಸಿದ್ದರಾಮಯ್ಯ ಸಮಾಜದ ನಾಯಕರಿದ್ದಾರೆ, ಅವರ ಸಮಕ್ಷಮದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ಪರಮೇಶ್ವರ ಅವರನ್ನ ಈ ಕ್ಷೇತ್ರದಲ್ಲಿ ಆಗಿ ನೋಡುವ ಮುಖಾಂತರ ನಮ್ಮ ಬಹುಜನಗಳ ಬೇಡಿಕೆ ಏನಿದೆ ಮೀಸಲಾತಿ ಅಂದ್ರೆ ಔದ್ಯೋಗಿಕವಾಗಿ ರಾಜಕೀಯವಾಗಿ ನಮಗೆ ಕೂಡ ಮೀಸಲಾತಿ ಇದೆ, ಅದನ್ನು ಪಡ್ಕೊಳ್ಳುವ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರ ಮತ್ತೆ ಈ ಕ್ಷೇತ್ರದಲ್ಲಿ ಅವರು ಮಾಡಿರ್ತಕ್ಕಂಥ ಕೊಡುಗೆ ಅಪಾರವಾದ ಅಭಿವೃದ್ಧಿಯ ಕೆಲಸ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.